ನಮಸ್ಕಾರ ಗೆಳೆಯರೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೆಚ್ಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಹಾಗಾದರೆ ಪ್ರಚಲಿತ ಘಟನೆಗಳಲ್ಲಿ 5, 6, 7, 8 ಅಂದರೆ ಡಿಸೆಂಬರ್ 5, ಡಿಸೆಂಬರ್ 6, ಡಿಸೆಂಬರ್ 7, ಡಿಸೆಂಬರ್ 8 ದಿನದಲ್ಲಿ ನಡೆದಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೇಳಬಹುದಾದಂಥ ಪ್ರಚಲಿತ ಘಟನೆ ನೋಡುವ. ಮೊದಲಾಗಿ ವಿಜ್ಞಾನ ಸ್ಪರ್ಧೆಗೆ ಬೆಳಗಾವಿ ಬಾಲಿಕೆಯರು ಆಯ್ಕೆಯಾಗಿದ್ದಾರೆ. ಇದು ರಾಷ್ಟ್ರಮಟ್ಟದಲ್ಲಿ ನಡೆಯುವಂಥ ಒಂದು ಸ್ಪರ್ಧೆಯಾಗಿದೆ. ಇದು ಕರ್ನಾಟಕದಿಂದ ಬೆಳಗಾವಿ ನಗರದ ಕ್ಯಾಂಪ್ ಪ್ರದೇಶದಲ್ಲಿರುವ ಕೇಂದ್ರೀಯ ವಿದ್ಯಾಲಯ 8ನೇ ತರಗತಿಯ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ವಿಜ್ಞಾನ ಸ್ಪರ್ಧೆಯಲ್ಲಿ ಬೆಳಗಾವಿ ಬಾಲಕಿಯರ ಆಯ್ಕೆ ಮಾಡಲಾಗಿದೆ. ಇದು ನಾವು ದಿನನಿತ್ಯದ ಬಳಸುವ ನೋಟುಗಳ ಮೇಲೆ ಎಷ್ಟೊಂದು ಬ್ಯಾಕ್ಟೀರಿಯಾಗಳು ಮತ್ತು ರೋಗಕಾರಕಗಳು ಅಂಶಗಳು ಇರುತ್ತವೆ ಎನ್ನುವುದರ ಬಗ್ಗೆ ಇವರು ಪ್ರಾಜೆಕ್ಟನ್ನು ಸಿದ್ಧಪಡಿಸಿದ್ದರು. ಇವರು ಪ್ರಾರ್ಥನಾ ಕುಲಕರ್ಣಿ ಮತ್ತು ಖುಷಿ ಅನಗೋಳಕರ್ ಎಂಬ ವಿದ್ಯಾರ್ಥಿಯರು ರಾಷ್ಟ್ರಮಟ್ಟದ ವಿಜ್ಞಾನ ಸ್ಪರ್ಧೆಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳಾಗಿದೆ. ಇದಕ್ಕೆ ಪ್ರಶಸ್ತಿಯನ್ನು ನೀಡಿ ಪ್ರಾಜೆಕ್ಟನ್ನು ಸಂಶೋಧನೆ ಸಂದರ್ಭದಲ್ಲಿ ಅಪಾಯಕಾರಿ ರೋಗ ಹರಡಬಲ್ಲ ಸಾಂಕ್ರಾಮಿಕ ಬ್ಯಾಕ್ಟೀರಿಯಾಗಳನ್ನು ಇವರು ನೋಟುಗಳಿಂದ ಬರುತ್ತವೆ ಎಂದು ಪತ್ತೆ ಹಚ್ಚಿದ್ದಾರೆ. ಅತಿ ಕಡಿಮೆ ಮುಖಬೆಲೆಯ ನೋಟುಗಳಲ್ಲಿ ಹೆಚ್ಚಾದ ಬ್ಯಾಕ್ಟೀರಿಯಾಗಳ ಪ್ರಮಾಣವನ್ನು ಇವರು ಕಂಡುಹಿಡಿದಿದ್ದಾರೆ. ಇವರು ರಾಷ್ಟ್ರಮಟ್ಟದ ವಿಜ್ಞಾನ ಸ್ಪರ್ಧೆಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳಾಗಿದ್ದಾರೆ. ಇದು ಕರ್ನಾಟಕದಿಂದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಂಥ ಪ್ರಶ್ನೆಯಾಗಿದೆ. ನಂತರ ಸುದ್ದಿಯನ್ನು ನೋಡೋದಾದರೆ ಇಲ್ಲಿ ಕೇಳಬಹುದಂಥ ಪ್ರಶ್ನೆ, ಇತ್ತೀಚೆಗೆ ನಡೆದ ವಿಜ್ಞಾನ ಸ್ಪರ್ಧೆಯಲ್ಲಿ, ರಾಷ್ಟ್ರಮಟ್ಟದ ವಿಜ್ಞಾನ ಸ್ಪರ್ಧೆಯಲ್ಲಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ, ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಡಿದಂಥ ಪ್ರಾಜೆಕ್ಟ್ ರಾಷ್ಟ್ರಮಟ್ಟದ ವಿಜ್ಞಾನ ಸ್ಪರ್ಧೆಗೆ ಆಯ್ಕೆಯಾಗಿದೆ ಅಂತ ಪ್ರಶ್ನೆ ಏನು ಬರ್ತದೆ, ಅದು ದಿನನಿತ್ಯ ಬಳಸುವ ನೋಟುಗಳ ಮೇಲೆ ಹಾಗೂ ರೋಗಕಾರಕ ಅಂಶಗಳು ಇರುವುದು ಪತ್ತೆ ಹಚ್ಚುವ ಒಂದು ಸಂಬಂಧಿಸಿದಂಥ ಪ್ರಾಜೆಕ್ಟ್ ಆಗಿದೆ. ನಂತರ ಸುದ್ದಿ, ಶಿವಾಜಿಗೆ ಅರಸು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಶಿವಾಜಿ ಎಂದರೆ ಛತ್ರಪತಿ ಶಿವಾಜಿ ಅಲ್ಲ, ಇವರಿಗೆ ಸ್ವಂತ ಮನೆ ಇಲ್ಲ, ತಿರುಗಾಡಲು ಸ್ವಂತ ವಾಹನವಿಲ್ಲ. ರೈತರು ಹಾಗೂ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ ಕಲ್ಪಿಸಲು 14 ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದಂಥ ಬೆಳಗಾವಿ ಶಿವಾಜಿ ಛತ್ರಪ್ಪ ಕಾಗಣಿಕರ ಈ ಬಾರಿಯ ಅರಸು ಪ್ರಶಸ್ತಿಗೆ, ದೇವರಾಜ್ ಅರಸು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇವರೊಂದು ವಿಶೇಷವಾದ ವ್ಯಕ್ತಿಗಳು. ಇವರು ರೈತರು ಹಾಗೂ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕಲ್ಪಿಸಲು, ಅತಿ ಕಡಿಮೆ ಹಣದಲ್ಲಿ ಉಚಿತವಾಗಿ ಶಿಕ್ಷಣವನ್ನು ಕಲ್ಪಿಸಲು 14 ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದಂಥವರು ಶಿವಾಜಿ ಛತ್ರಪ್ಪ. ಇವರಿಗೆ ದೇವರಾಜ್ ಅರಸು 2018 ದೇವರಾಜ್ ಅರಸು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇಲ್ಲಿ ಕೇಳುವಂಥ ಪ್ರಶ್ನೆ, ಇತ್ತೀಚೆಗೆ ದೇವರಾಜ್ ಅರಸು ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು ಅಂತ ಕೇಳ್ತಾರೆ. ಅದನ್ನು ಶಿವಾಜಿ ಛತ್ರಪ್ಪ ಕಾಗಣಿಕರ್ ಅಂತ ನೀವು ಉತ್ತರಿಸಬೇಕಾಗ್ತದೆ. ಕಸ್ಟಮ್ ಸುಂಕ, ಹಾಗಾದರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇದೀಗ ಕಸ್ಟಮ್ ಸುಂಕ ಕ್ಷೇತ್ರದ ಮಹಾಸುಧಾರಣೆಯನ್ನು ಮುಂದಾಗಿದೆ. ಈ ಕ್ರಮದಿಂದ ಆಮದು ಮತ್ತು ರಫ್ತು ಉದ್ಯಮಕ್ಕೆ ಭಾರಿ ಲಾಭವಾಗಲಿದೆ. ದೇಶ ಉದ್ಯಮಿ ಸ್ನೇಹಿ ಸೂಚ್ಯಂಕ ಈಗಿರುವ 77ನೇ ಸ್ಥಾನದಿಂದ 50ರ ಗಡಿಯನ್ನು ಮೀರುವ ಆಶಯವನ್ನು ಹೊಂದಿದೆ. ಹಾಗಾದರೆ ದೇಶದ 2018 ಪ್ರಕಾರ ದೇಶ ಉದ್ಯಮಿ ಸ್ನೇಹಿ ಭಾರತದ ಸ್ಥಾನ ಯಾವುದೆಂದರೆ 77ನೇ ಸ್ಥಾನ, ನೆನಪಿಟ್ಕೊಳ್ಳಿ 2018 ಪ್ರಕಾರ. ಹಾಗಾದರೆ ಈ ಕಸ್ಟಮ್ ಸುಂಕ ಅಂದರೆ ಏನು? ಹೊರದೇಶದ ರಫ್ತು ಮಾಡುವ ಮತ್ತು ಇತರ ದೇಶಗಳಿಂದ ಆಮದು ಮಾಡಿಕೊಳ್ಳುವ ಸರಕುಗಳಿಗೆ ವಿಧಿಸುವ ತೆರಿಗೆಯನ್ನು ಕಸ್ಟಮ್ ಸುಂಕ ಎಂದು ಕರೆಯಲಾಗುತ್ತದೆ. ಕಸ್ಟಮ್ ಟ್ಯಾಕ್ಸ್ ಅಂತ ಕರೆಯಲಾಗುತ್ತದೆ. ಕಸ್ಟಮ್ ಟ್ಯಾಕ್ಸ್ ಎಂದರೆ ಇದು ಹೊರದೇಶದಿಂದ ರಫ್ತು ಮಾಡಲು ಮತ್ತು ಇತರ ದೇಶದಿಂದ ಆಮದು ಮಾಡಿಕೊಳ್ಳಲು ಎರಡೂ ವಿಧಿಸುವಂತಹ ಒಂದು ಸುಂಕವಾಗಿದೆ. ಸರಕು, ಅದರಲ್ಲಿ ನಿರ್ಬಂಧಿತ ಮತ್ತು ನಿಷೇಧಿತ ಸರಕುಗಳ ಸಾಗಾಣಿಕೆ ನಿಯಂತ್ರಣದ ಮೂಲಕ ಪ್ರತಿಯೊಂದು ದೇಶದ ಆರ್ಥಿಕ, ಜನರು, ಉದ್ಯೋಗ, ವಾತಾವರಣ ಕಾಪಾಡುವುದು ಈ ಕಸ್ಟಮ್ ಸುಂಕದ ಮುಖ್ಯ ಉದ್ದೇಶವಾಗಿದೆ. ಹಾಗಾದರೆ ಈ ಕಸ್ಟಮ್ ಸುಂಕದ ಬದಲಾವಣೆ ಏನು ಮಾಡಲಾಗಿದೆ ಎಂದರೆ, ನಾನಾ ವಸ್ತುಗಳಿಗೆ ನಾನಾ ರೀತಿಯ ಕಸ್ಟಮ್ ಶುಲ್ಕವಿದ್ದು GST ಅಂತೆ ಕೇವಲ ಒಂದು ಶ್ರೇಣಿಗೆ ಬರುತ್ತದೆ. ಕಸ್ಟಮ್ ಶುಲ್ಕದಲ್ಲಿರುವ ನಾನಾ ವಿಧಗಳ ಸರಳೀಕರಿಸಿ ಕೇವಲ ವಿಭಾಗ ರಚನೆ, ಅಧಿಕಾರಿಗಳ ಜೊತೆ ಮುಖಾಮುಖಿ ಇಲ್ಲದೆ ಕಸ್ಟಮ್ ಸುಂಕ ಕ್ಲಿಯರ್ನೆಸ್ ಮಾಡಲಾಗುತ್ತದೆ. ಆನ್ಲೈನ್ ಮೂಲಕ ದಾಖಲೆಯನ್ನು ಸಲ್ಲಿಸಬಹುದು. ಫಾರ್ ಎಕ್ಸಾಂಪಲ್, ಚೆನ್ನೈನ ಬಂದರಿಗೆ ಒಂದು ಐಟಮ್ ಬಂದಿದೆ ಅಂದರೆ
ಈಗ ಯಾವುದೇ ಒಂದು ಹೊರದೇಶದಿಂದ ಐಟಮ್ ಬಂದಿದೆ ಅಂದರೆ ಆ ವ್ಯಕ್ತಿ, ಆ ತಗೊಳ್ಳುವಂಥ ವ್ಯಕ್ತಿ, ವ್ಯಾಪಾರ ಮಾಡುವಂಥ ವ್ಯಕ್ತಿ ಡೆಲ್ಲಿಯಲ್ಲೇ ಕುಳಿತು ಆ ತೆರಿಗೆಯನ್ನು ಕಟ್ಟಿ ಅದನ್ನು ಅಲ್ಲಿಂದ ಟ್ರಾನ್ಸ್ಫರ್ಗೆ ಸಹಾಯವಾಗಿ ಮಾಡಬಹುದು. ಈ ರೀತಿಯಾದಂಥ ಒಂದು ಆನ್ಲೈನ್ ಪದ್ಧತಿಯನ್ನು ಕಸ್ಟಮ್ ಸುಂಕದಲ್ಲಿ ಅಳವಡಿಸಲಾಗಿದೆ. ಕಸ್ಟಮ್ ಸುಂಕ ಎಂದರೆ ಹೊರದೇಶದಿಂದ ಆಮದು ಮಾಡಿಕೊಳ್ಳೋದು ಮತ್ತು ರಫ್ತು ಮಾಡಿಕೊಳ್ಳೋದು, ಇದು ಎರಡಕ್ಕೂ ವಿಧಿಸುವಂಥ ಒಂದು ತೆರಿಗೆಯಾಗಿದೆ. ನಂತರ ಸುದ್ದಿ, ಒಪೆಕ್ ದೇಶಗಳ ಸಂಬಂಧ ಕತ್ತರಿಸಿಕೊಂಡ ಕತಾರ್. ಒಪೆಕ್ ಅಂದರೆ ನಾವು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇವೆ, ತೈಲ ಸಂಪತ್ಭರಿತ ಇಂದ ಕತಾರ್ ಹೊರಕ್ಕೆ ಬಂದಿದೆ. ಇದು ನೀಡಿದ ಕಾರಣ ತೈಲ ರಫ್ತು ರಾಷ್ಟ್ರಗಳ ಒಕ್ಕೂಟ ಒಪೆಕ್, ಒಪೆಕ್ ಎಂದರೆ ತೈಲ ರಫ್ತು ರಾಷ್ಟ್ರಗಳ ಒಕ್ಕೂಟದಿಂದ ಹೊರಬಂದಿದೆ. ಇದು ದ್ರವೀಕೃತ ನೈಸರ್ಗಿಕ ಅನಿಲ ರಫ್ತು ಮಾಡುವಲ್ಲಿ ಕತಾರ್ ಜಗತ್ತಿನಲ್ಲಿಯೇ ಮೊದಲ ಸ್ಥಾನವನ್ನು ಪಡೆದುಕೊಂಡಂಥ ದೇಶವಾಗಿದೆ. ಪಕ್ಕದ ಸೌದಿ ಅರೇಬಿಯಾ ಮೊದಲಾದ ದೊಡ್ಡ ದೇಶಗಳೊಂದಿಗೆ ಗುದ್ದಾಟ ಮತ್ತು ಪುಟ್ಟ ದೇಶಗಳ ಸಂಕಷ್ಟಕ್ಕೆ ತಳ್ಳಿದೆ. ಇದನ್ನು ದೇಶದಲ್ಲಿ ಕತಾರ್ ಮೇಲೆ ದಿಗ್ಬಂಧನ ವಿಧಿಸುವ ಕುರಿತು ಚಿಂತಿಸುತ್ತಿದ್ದು ಇದರಿಂದ ಕತಾರ್ ಮೇಲೂ ಇತರ ದೇಶಗಳ ಮೇಲೂ ಸಾಕಷ್ಟು ಪರಿಣಾಮವನ್ನು ಬೀಳಲಾಗಿದೆ. ಹಾಗಾದರೆ ಕತಾರ್ ಮತ್ತು ಭಾರತಕ್ಕೆ ಇರುವ ಸಂಬಂಧವನ್ನು ನೋಡೋದಾದರೆ, ಭಾರತ ವಾರ್ಷಿಕ ಸುಮಾರು 21.53 ಕೋಟಿ ಡಾಲರ್ ಮೌಲ್ಯದ ಆಹಾರ ಧಾನ್ಯವನ್ನು, 10.84 ಕೋಟಿ ಡಾಲರ್ ಮೌಲ್ಯದ ಯಂತ್ರೋಪಕರಣಗಳನ್ನು ಕತಾರ್ಗೆ ಭಾರತ ರಫ್ತು ಮಾಡುತ್ತದೆ. ಪ್ರತಿಯಾಗಿ ಕತಾರ್ಗೆ 1400 ಕೋಟಿ ಡಾಲರ್ ಮೌಲ್ಯದ ತೈಲೋತ್ಪನ್ನಗಳನ್ನು ಆಮದು ಮಾಡಿಕೊಳ್ಳಲಾಗುತ್ತದೆ. ಇದಕ್ಕೆ ಒಂದು ಸ್ವಲ್ಪ ತಡೆ ಉಂಟಾಗಬಹುದು. ಹಾಗಾದರೆ ಇಲ್ಲಿ ಕೇಳುವಂಥ ಪ್ರಶ್ನೆ, ಒಪೆಕ್ ಬ್ಯಾಂಕ್ ಎಂದರೇನು? ಒಪೆಕ್ನ ವಿಸ್ತೃತ ರೂಪ ತೈಲ ರಫ್ತು ರಾಷ್ಟ್ರಗಳ ಒಕ್ಕೂಟವನ್ನು ಒಪೆಕ್ ಎನ್ನುತ್ತಾರೆ. ಇತ್ತೀಚೆಗೆ ಒಪೆಕ್ನಿಂದ ಹೊರಬಂದ ದೇಶ ಯಾವುದು ಅಂತ ಕೇಳ್ತಾರೆ, ಅದು ಕತಾರ್ ಎಂದು ನೀವು ಉತ್ತರಿಸಬೇಕಾಗ್ತದೆ. ಎರಡು ಪ್ರಶ್ನೆಗಳು ಇದರಲ್ಲಿ ರೈಸ್ ಆಗ್ಬೋದು. ನಂತರ ಸುದ್ದಿ ನೋಡೋದಾದರೆ, ಈ ದಿನಗಳಲ್ಲಿ ಸುದ್ದಿಯಲ್ಲಿರುವಂಥ ವ್ಯಕ್ತಿ ಅಂದರೆ 5, 6, 7, 8 ತಾರೀಕಿನಲ್ಲಿ ಸುದ್ದಿಯಲ್ಲಿರುವಂಥ ವ್ಯಕ್ತಿ ಲೂಸಾ ಮೊಂಡ್ರಿಕ್. ಕ್ರೊಯೇಷಿಯಾ ಫುಟ್ಬಾಲ್ ತಂಡದ ನಾಯಕ ಮಿಂಡ್ ಫಿಲ್ಡರ್ ಲೋಕಾ ಮೊಟ್ರಿಕ್ 2008 ಸಾಲಿನ ಬಾಲನ್ ಡಿ ಓವರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಈ ಪ್ರಶಸ್ತಿಯ ಫ್ರಾನ್ಸ್ ಫುಟ್ಬಾಲ್ ನಿಯತಕಾಲಿಕೆ ನೀಡುತ್ತದೆ. 2007 ಈಚೆಗೂ ರೊನಾಲ್ಡ್ ಮತ್ತು ಮೆಸ್ಸಿಯನ್ನು ಹೊರತುಪಡಿಸಿ ಇತರೆ ಯಾವ ಆಟಗಾರರು ಈ ಪ್ರಶಸ್ತಿಯನ್ನು ಪಡೆದಿರಲಿಲ್ಲ. ಮೆಸ್ಸಿಯನ್ನು ಹೊರತುಪಡಿಸಿ, ಅದಕ್ಕಾಗಿ ಇದೊಂದು ವಿಶೇಷವಾದ ಸುದ್ದಿಯಾಗಿದೆ. 2007 ಇಲ್ಲಿವರೆಗೆ ಮೆಸ್ಸಿಯವರಿಗೆ ರೊನಾಲ್ಡ್ ಮತ್ತು ಮೆಸ್ಸಿಯವರಿಗೆ ಈ ಪ್ರಶಸ್ತಿಯನ್ನು ನೀಡುತ್ತಿತ್ತು. ಇತ್ತೀಚೆಗೆ 2018 ಬಾಲನ್ ಡಿ ಓವರ್ ಪ್ರಶಸ್ತಿಗೆ ಭಾಜನರಾದವರು ಲೂಕಾ ಮೊಂಡ್ರಿಸ್. ಇವರು ಕ್ರೊಯೇಷಿಯಾ ಫುಟ್ಬಾಲ್ ತಂಡದ ನಾಯಕರಾಗಿದ್ದಾರೆ. ಇವರು 33 ಪ್ರಾಯದವರು. 2018 ಫಿಫಾ ಅತ್ಯುತ್ತಮ ಆಟಗಾರ ಪ್ರಶಸ್ತಿ ಚಿನ್ನದ ಚೆಂಡನ್ನು ಪಡೆದುಕೊಂಡವರಾಗಿದ್ದಾರೆ. ಇದು ನೆನ್ಪಿಟ್ಕೊಳ್ಬೇಕಾದ್ದು. 2018 ಫಿಫಾ ವಿಶ್ವಕಪ್ನ ಚಿನ್ನದ ಚೆಂಡು ಪಡೆದಂಥ ವ್ಯಕ್ತಿ ಯಾರು ಅಂತ ಕೇಳಿದರೆ ಕ್ರೊಯೇಷಿಯಾ ಫುಟ್ಬಾಲ್ ನಾಯಕ ಲೂಕಾ ಮೊಡ್ರಿಕ್ ಅಂತ ನೀವು ಉತ್ತರಿಸಬೇಕಾಗ್ತದೆ. ನಂತರ ವಿಶ್ವ ಮಣ್ಣು ದಿನ, ಡಿಸೆಂಬರ್ 5 ವಿಶ್ವ ಮಣ್ಣು ದಿನ ಎಂದು ಆಚರಿಸಲಾಗುತ್ತದೆ. ವಿಶ್ವ ಮಣ್ಣು ದಿನ ಬಡತನ, ಹಸಿವು, ಪೌಷ್ಟಿಕತೆ, ಹವಾಮಾನ ಬದಲಾವಣೆ, ಮಾನವನ ಅತಿ ದೊಡ್ಡ ಶತ್ರುಗಳ ಅಭಿವೃದ್ಧಿ ಭರಾಟೆಯಲ್ಲಿ ಮಾನವನು ಹಲವಾರು ಬಗೆಯ ಮಾಲಿನ್ಯಗಳಿಗೆ ಕಾರಣವಾಗುತ್ತಾನೆ. ಆದ್ದರಿಂದ ಇದನ್ನು ತಡೆಗಟ್ಟಲು ಅಂತಾರಾಷ್ಟ್ರೀಯ ದಿನಗಳಲ್ಲಿ ವಿಶ್ವ ಮಣ್ಣು ದಿನವನ್ನು ಡಿಸೆಂಬರ್ 5 ಆಚರಿಸಲಾಗುತ್ತದೆ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ತಗೊಳ್ಳಿ, ಒಂದು ದಿನದ ಬಗ್ಗೆ, ಡೇಸ್ಗಳ ಬಗ್ಗೆ ಪ್ರಶ್ನೆ ಇರ್ತದೆ. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ, ವಿಶ್ವದ ಮಣ್ಣು ದಿನ ಡಿಸೆಂಬರ್ 5, ಇದನ್ನು ವಿಶ್ವದ ಮಣ್ಣು ದಿನ ಎಂದು ಆಚರಿಸಲಾಗುತ್ತದೆ. ಇದನ್ನು ಸಾರ್ವಜನಿಕ ಜಾಗೃತಿಯನ್ನು ಮೂಡಿಸಲು ಡಿಸೆಂಬರ್ 5 ವಿಶ್ವದ ಮಣ್ಣು ದಿನ ಎಂದು ಆಚರಿಸಲಾಗುತ್ತದೆ. ಇಲ್ಲಿ ಕೇಳಬಹುದಾದ ಪ್ರಶ್ನೆ, ವಿಶ್ವ ಮಣ್ಣು ದಿನವನ್ನು ಯಾವಾಗ ಆಚರಿಸುತ್ತಾರೆ? ಅಂತಾರಾಷ್ಟ್ರೀಯ ವಿಶ್ವ ಮಣ್ಣು ದಿನವನ್ನು ಯಾವಾಗ ಆಚರಿಸುತ್ತಾರೆ ಅಂತ ಪ್ರಶ್ನೆ ಇರ್ತದೆ. ಅಲ್ಲಿ ಡಿಸೆಂಬರ್ 5 ಎಂದು ನೀವು ಉತ್ತರಿಸಬೇಕಾಗ್ತದೆ. ನಂತರ ಸುದ್ದಿ, ಭಾರತಕ್ಕೆ ಮೊದಲ ಪ್ರಶಸ್ತಿ ತಂದ ಉಲ್ಲಾಸ್. ಅಂತಾರಾಷ್ಟ್ರೀಯ ಅಲ್ಟ್ರಾ ರನ್ನಿಂಗ್ ರೇಸ್ನಲ್ಲಿ ಭಾರತಕ್ಕೆ ಮೊದಲ ಪದಕ ತಂದುಕೊಟ್ಟ ಕೀರ್ತಿ ಬೆಂಗಳೂರಿನ ಉಲ್ಲಾಸ್ ನಾರಾಯಣಿಗೆ ಸಲ್ಲುತ್ತದೆ. ಹಾಗಾದರೆ ಇದು ಯಾವ ಸ್ಪರ್ಧೆ ಅಂದರೆ ಅಂತಾರಾಷ್ಟ್ರೀಯ ಅಲ್ಟ್ರಾ ರನ್ನಿಂಗ್ ರೇಸ್ ಸ್ಪರ್ಧೆಯಲ್ಲಿ ಇತ್ತೀಚೆಗೆ ತೈವಾನ್ ತೈಪೈ ನಗರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಅಸೋಸಿಯೇಷನ್ ಆಫ್ ಅಲ್ಟ್ರಾ ರನ್ನಿಂಗ್ AIAU 2018 ಏಷ್ಯಾ ಆ್ಯಂಡ್ ಏಷ್ಯಾನಿಯಾ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ಇವರು ಭಾರತಕ್ಕೆ ಪ್ರಪ್ರಥಮವಾಗಿ
ಈ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಅಸೋಸಿಯೇಷನ್ ಆಫ್ ಅಲ್ಟ್ರಾ ರನ್ನಿಂಗ್ನಲ್ಲಿ ಕಂಚಿನ ಪದಕ ಗೆದ್ದಂಥ ಆಟಗಾರರಾಗಿದ್ದಾರೆ. ಇದು ಅಲ್ಟ್ರಾ ರನ್ನಿಂಗ್ ಅಂದರೆ ಸಾಂಪ್ರದಾಯಿಕ ಓಟಕ್ಕಿಂತ ಹೆಚ್ಚು ದೂರ ಓಡುವ ಓಟವೇ ಅಲ್ಟ್ರಾ ರೇಸ್ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಎರಡು ವಿಧಗಳಿವೆ. ಇಂತಿಷ್ಟು ದೂರ ಅಂತಾರೆ, ಉದಾಹರಣೆಗೆ 50 ಕಿಲೋಮೀಟರ್, 100 ಕಿಲೋಮೀಟರ್ ಅಥವಾ ಇನ್ನೂ ದೂರ, ಅಥವಾ ನಿರ್ದಿಷ್ಟ ಸಮಯ 6 ಗಂಟೆ 24 ಅಥವಾ ಬಹುದಿನ ಎಂದಿರುತ್ತದೆ. ಇದರಲ್ಲಿ 24 ಗಂಟೆ ಆಟದಲ್ಲಿ ನಾರಾಯಣ್ ಜಪಾನಿನ ಇಬ್ಬರು ಸ್ಪರ್ಧಿಗಳ ಜೊತೆ ಪೈಪೋಟಿ ನಡೆಸಿ ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ. ಹಾಗಾದರೆ ಇಲ್ಲಿ ಕೇಳುವಂಥ ಪ್ರಶ್ನೆ, ಇತ್ತೀಚೆಗೆ ನಡೆದಂತಹ ಅಲ್ಟ್ರಾ ರನ್ನಿಂಗ್ನಲ್ಲಿ ಕಂಚಿನ ಪದಕವನ್ನು ಪಡೆದವರು ಯಾರು ಅಂತ ಪ್ರಶ್ನೆ ಬರ್ತದೆ. ಅಲ್ಲಿ ಉಲ್ಲಾಸ್ ನಾರಾಯಣ ಅಂತ ಉತ್ತರಿಸಬೇಕು. ಉಲ್ಲಾಸ್ ನಾರಾಯಣ್ ಯಾವುದನ್ನು ಪಡೆದುಕೊಂಡಿದ್ದಾರೆ? ಉಲ್ಲಾಸ್ ನಾರಾಯಣ್ ಅಲ್ಟ್ರಾ ರನ್ನಿಂಗ್ನಲ್ಲಿ ಯಾವ ಪದಕವನ್ನು ಪಡೆದಿದ್ದಾರೆ ಎಂದರೆ ಕಂಚಿನ ಪದಕ ಅಂತ ಉತ್ತರಿಸಬೇಕು. ನೆನಪಿಟ್ಕೊಳ್ಳಿ, ಉಲ್ಲಾಸ್ ನಾರಾಯಣ್ ಅಲ್ಟ್ರಾ ರನ್ನಿಂಗ್ ರೇಸ್ನಲ್ಲಿ ಕಂಚಿನ ಪದಕವನ್ನು ಪಡೆದುಕೊಂಡಿದ್ದವರಾಗಿದ್ದಾರೆ. ಆತ್ಮೀಯರೇ, ನೀವು ದಿನನಿತ್ಯ ಈ ರೀತಿಯಾದಂಥ ಪ್ರಶ್ನೆಗಳನ್ನು ನೋಡ್ತಾ ಹೋದರೆ ನೀವು ಜಿ ಕೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗ್ತದೆ. ನೀವು ತಿಂಗಳ ನೋಡಿದಾಗ ಅದು ಸಾಧಾರಣ 300, 400, 500 ದಾಟ ಹೋಗ್ತದೆ ಅಂತ ಕ್ವಶನ್ಸ್ಗಳು ನಾನು ಕ್ರಿಯೇಟ್ ಮಾಡಿ ಹೇಳಿರುವಂಥದ್ದು ಇಷ್ಟನ್ನು ನೋಡಿಕೊಂಡ್ರೆ ನಿಮಗೆ ದಿನನಿತ್ಯದ ಜಿ ಕೆ ಕವರ್ ಆಗ್ತದಂತ ನಾನು ಭಾವಿಸಿದ್ದೇನೆ. ನಂತರ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ನಂತರ ಹೊಸ ಆರ್ಥಿಕ ಸಲಹೆಗಾರರಾಗಿ ಕೇಂದ್ರ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಡಾಕ್ಟರ್ ಕೃಷ್ಣಮೂರ್ತಿ ಅವರನ್ನು ನೇಮಿಸಲಾಗಿದೆ. ಡಾಕ್ಟರ್ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಇವರ ಪೂರ್ಣ ಹೆಸರು. ಡಾಕ್ಟರ್ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಪ್ರಸ್ತುತ ಆರ್ಥಿಕ ಸಲಹೆಗಾರರು ಕೇಂದ್ರ ಸರ್ಕಾರದ್ದು. ಇವರು ಇಂಡಿಯನ್ ಸ್ಕೂಲ್ ಆಫ್ ಬಿಸ್ನೆಸ್ ಸಹಾಯಕ ಪ್ರೊಫೆಸರ್ ಆಗಿ ಮೊದಲು ಕೆಲಸ ಮಾಡ್ತಾಯಿದ್ರು. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಕೇಂದ್ರ ಸರ್ಕಾರದ ಪ್ರಸ್ತುತ ಆರ್ಥಿಕ ಸಲಹೆಗಾರರು ಯಾರು ಅಂತ. ಡಾಕ್ಟರ್ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಆರ್ಥಿಕ ಸಲಹೆಗಾರರು. ಇದು ಹಣಕಾಸಿಗೆ ಸಂಬಂಧಪಟ್ಟದ್ದು, ಇದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದು. ಡೀಪ್ ಕೇಳುವಂತಹ ಪ್ರಶ್ನೆ ಪೇಪರ್ನಲ್ಲಿ ಈ ಪ್ರಶ್ನೆ ಬರ್ತದೆ. ನಂತರ ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಪ್ರಬುದ್ಧ ಯೋಜನೆ ಅಂತ ಜಾರಿಗೊಳಿಸಲಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳ ವಿದೇಶಿ ವ್ಯಾಸಂಗಕ್ಕೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ ಈ ಕುರಿತು ರಾಜ್ಯ ಸರ್ಕಾರ ಮಾರ್ಗಸೂಚಿಯನ್ನು ಸರಳಗೊಳಿಸಿದೆ. ಇದನ್ನು ಪ್ರಬುದ್ಧ ಯೋಜನೆ ಅಂತ ಕರೀತಾರೆ. ಪ್ರಬುದ್ಧ ಯೋಜನೆ, ಇಲ್ಲಿ ಕೇಳಬಹುದ ಪ್ರಶ್ನೆ, ಪ್ರಬುದ್ಧ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳಿ ನಿಮಗೆ ಆಪ್ಷನ್ ಕೊಡ್ತಾರೆ. ಇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳ ವಿದೇಶಿ ವ್ಯಾಸಂಗಕ್ಕೆ ಮಾತ್ರ, ಬೇರೆ ಯಾವುದಕ್ಕೂ ಅಲ್ಲ, ವಿದೇಶಿ ವ್ಯಾಸಂಗಕ್ಕೆ ಪ್ರಬುದ್ಧ ಯೋಜನೆಯನ್ನು ಮಾಡಲಾಗಿದೆ. ನಂತರ ಸುದ್ದಿ, ಸಶಸ್ತ್ರ ಪಡೆ ಧ್ವಜ ದಿನಾಚರಣೆ. ಭಾರತ ಸಶಸ್ತ್ರ ಪಡೆಗಳ ಒಳಿತಿಗಾಗಿ ದೇಶದ ನಾಗರಿಕರೆಲ್ಲರೂ ಕೊಡುಗೆ ನೀಡಬೇಕೆನ್ನುವ ಮಹೋನ್ನತ ಉದ್ದೇಶದಿಂದ ಡಿಸೆಂಬರ್ 7 ಸಶಸ್ತ್ರ ಪಡೆ ಧ್ವಜ ದಿನ ಎಂದು ಆಚರಿಸಲಾಗುತ್ತದೆ. ಡಿಸೆಂಬರ್ 7 ವಿಶ್ವ ಮಣ್ಣು ದಿನ, ಡಿಸೆಂಬರ್ 5 ಡಿಸೆಂಬರ್ 7 ಇದು ಸಶಸ್ತ್ರ ಪಡೆಗಳ ಧ್ವಜ ದಿನವೆಂದು ಆಚರಿಸಲಾಗುತ್ತದೆ. ಹಾಗಾದರೆ ಏನಿದು ಧ್ವಜ ದಿನ ಅಂದರೆ, ದೇಶವನ್ನು ಕಾಯುತ್ತಿರುವ ಭೂ, ನೌಕೆ ಮತ್ತು ವಾಯುಪಡೆಯ ಸೈನಿಕರಿಗೆ ಗೌರವ ಸಮರ್ಪಿಸುವ ಸಲುವಾಗಿ ಪ್ರತಿ ವರ್ಷ 7 ಡಿಸೆಂಬರ್ 7 ಸಶಸ್ತ್ರ ಪಡೆ ಧ್ವಜ ದಿನವನ್ನು ಆಚರಿಸಲಾಗುತ್ತದೆ. ಇದು 1949 ಮೊದಲ ಬಾರಿಗೆ ಇದನ್ನು ಆಚರಿಸಲಾಗಿತ್ತು. ಇದರ ಉದ್ದೇಶ ಸೇನಾ ಸಿಬ್ಬಂದಿಯ ತ್ಯಾಗ ಮತ್ತು ಸ್ಮರಿಸುವ ಮೂಲಕ ಉದ್ದೇಶದೊಂದಿಗೆ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆಯನ್ನು ಆಚರಿಸುವುದು ಇದರ ಒಂದು ಉದ್ದೇಶವಾಗಿದೆ. ಇದು 1949 ಆಗಸ್ಟ್ 29 ಇದನ್ನು ಆಚರಣೆ ಮಾಡಬೇಕೆಂದು ಘೋಷಿಸಲಾಗಿತ್ತು. ಡಿಸೆಂಬರ್ 7 ಪ್ರತಿ ವರ್ಷ ಈ ಆಚರಣೆಯನ್ನು ಮಾಡಲಾಗುತ್ತದೆ. ಹಾಗಾದರೆ ಸಶಸ್ತ್ರ ಪಡೆಗಳ ಪೊಲೀಸ್ ಧ್ವಜ ಬೇರೆ, ಮತ್ತು ಸ್ವಾತಂತ್ರ್ಯ ಸಿಕ್ಕಿದ ಆ ಧ್ವಜವನ್ನು ಬೇರೆ ಮಾಡ್ತದೆ. ಇದು ಸಶಸ್ತ್ರ ಪಡೆಗಳ ಧ್ವಜವನ್ನು, 3 ಭೂ, ನೌಕೆ ಮತ್ತು ವಾಯುಪಡೆಗಳ ಧ್ವಜ ದಿನವನ್ನು ಡಿಸೆಂಬರ್ 7 ಆಚರಿಸಲಾಗುತ್ತದೆ. ಇಲ್ಲಿ ಕೇಳುವಂಥ ಪ್ರಶ್ನೆ, ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆಯನ್ನು ಯಾವಾಗ ಪ್ರಾರಂಭಿಸಲಾಗಿತ್ತು ಅಂತ ಕೇಳ್ತಾರೆ. 1949 ಆಗಸ್ಟ್ 28 ಘೋಷಿಸಲಾಯಿತು. ಇದನ್ನು 1949 ಡಿಸೆಂಬರ್ 7 ಆಚರಣೆಗೆ ತರಲಾಯಿತು. ಇಲ್ಲಿ ಎರಡು ಪ್ರಶ್ನೆಗಳು ರೈಸ್ ಆಗ್ಬೋದು. ನಂತರ ಸುದ್ದಿ, ಇಂಗಾಲ ಹೊರಸೂಸುವಿಕೆ ಭಾರತಕ್ಕೆ 4 ಸ್ಥಾನ. ಆತ್ಮೀಯರೇ,
ಈ ಸ್ಥಾನಗಳ ಬಗ್ಗೆ ಈ ತಿಂಗಳಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಡಿಸೆಂಬರ್ನಲ್ಲಿ ಯಾವ್ಯಾವ ಸ್ಥಾನವನ್ನು ಪಡೆದುಕೊಂಡಿತ್ತು ಭಾರತ ಕರ್ನಾಟಕ ಈ ರೀತಿಯಾಗಿ ಸಪ್ರೇಟಾಗಿ ನೀವು ನೋಟ್ಸ್ನಲ್ಲಿ ಬರೆದಿಟ್ಕೋಬೇಕು. ಒಂದು ಪ್ರಶ್ನೆ ರೇಸ್ ಆಗ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜಿ ಕೆ ಪೇಪರ್ನಲ್ಲಿ, ಅದರಿಂದ ಸಪ್ರೇಟಾಗಿ ಬರೆದಿಟ್ಕೊಳ್ಳೋದು ಒಳ್ಳೆಯದು. ಇಂಗಾಲ ಹೊರಸೂಸುವಿಕೆ ಭಾರತಕ್ಕೆ 4ನೇ ಸ್ಥಾನ ದೊರಕಿದೆ. ವಿಶ್ವದಲ್ಲಿ ಅತಿ ಹೆಚ್ಚು ಇಂಗಾಲ ಡೈಆಕ್ಸೈಡ್ ಹೊರಸೂಸುವಿಕೆ ಭಾರತ 4ನೇ ಸ್ಥಾನ ಪಡೆದಿದೆ. ಅಧ್ಯಯನ ಒಂದು ಪ್ರಕಾರ 2017 ಜಾಗತಿಕ ಇಂಗಾಲ ಆಕ್ಸೈಡ್ ಹೊರಸೂಚಿಕೆಯಲ್ಲಿ 7% ಭಾರತ ಇದನ್ನು ಸಾಧಿಸಿದೆ. ಹಾಗಾದರೆ ಪ್ರಥಮ ಸ್ಥಾನದಲ್ಲಿ ಚೀನಾ, 2ನೇ ಸ್ಥಾನದಲ್ಲಿ ಅಮೇರಿಕ, 3ನೇ ಸ್ಥಾನದಲ್ಲಿ ಐರೋಪ್ಯ ಒಕ್ಕೂಟ ಯುರೋಪ್ ಅವೆಲ್ಲ ಬರ್ತದೆ. ನಂತರ 4ನೇ ಸ್ಥಾನದಲ್ಲಿ ಭಾರತ. ಈ ಐರೋಪ್ಯ ಒಕ್ಕೂಟದಲ್ಲಿ ಹಲವಾರು ದೇಶಗಳು ಬರ್ತದೆ, ಅದನ್ನು ಹೊರತುಪಡಿಸಿದರೆ ಭಾರತ 4ನೇ, ಹೊರತು ಸೇರಿಸಿದರೆ 4ನೇ ಸ್ಥಾನ. ಅದನ್ನು ಸಪ್ರೇಟಾಗಿ ನೋಡಿದರೆ ನಮಗೆ ಇನ್ನೂ ಜಾಸ್ತಿಯ ಸ್ಥಾನಗಳು ಇನ್ನೂ ಹಿಂದೆ ಸರಿಬೋದು. ಇದೊಂದು ಆತಂಕದ ವಿಚಾರ ಮಾತ್ರ ಗೆಳೆಯರೆ. ಇಂಗಾಲ ಡೈಆಕ್ಸೈಡ್ ಹೊರಸೂಚಿಕೆಯಿಂದ ಕಾಡಿನ ನಾಶದಿಂದ ಇದನ್ನು ನಾವು ಪರಿಣಾಮವನ್ನು ಅನುಭವಿಸಬೇಕಾಗ್ತದೆ. ಆದ್ದರಿಂದ ಡಾಟಾ ಪ್ರಕಾರ ಇಂಗಾಲ ಹೊರಸೂಚಿಕೆಯಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳ್ಬೋದು. 4ನೇ ಸ್ಥಾನ ಅಥವಾ ಈ ರೀತಿಯಾಗಿ ಕೇಳ್ಬೋದು, ಭಾರತ 4ನೇ ಸ್ಥಾನ. ಅಧ್ಯಯನ ಒಂದರ ಪ್ರಕಾರ 2017 ಜಾಗತಿಕ ಇಂಗಾಲ ಡೈಆಕ್ಸೈಡ್ನ ಹೊರಸೂಚಿಕೆಯಲ್ಲಿ ಶೇಕಡ ಎಷ್ಟು ಭಾರತದ ಪಾಲಿದೆ ಅಂತ ಕೇಳ್ತಾರೆ. 7% ಭಾರತದ ಪಾಲಿದೆ ಅಂತ ಹೇಳ್ಬೋದು. ಇದು ಇಲ್ಲಿ ಕೇಳುವಂಥ ಪ್ರಶ್ನೆ. ನಂತರ ಸುದ್ದಿ, ಈ 3 ದಿನಗಳಲ್ಲಿ ಸುದ್ದಿಯಲ್ಲಿರುವಂಥ ವ್ಯಕ್ತಿ ಕೆ ಜಿ ನಾಗಪ್ಪ ರಾಜಪ್ಪ. ವಿಮರ್ಶಕ ಕೆ ಜಿ ನಾಗಪ್ಪ ರಾಜಪ್ಪ ಅವರು ಅನುಶ್ರೇಣಿ ಯಜಮಾನಿಕೆ ಎನ್ನುವ ವಿಮರ್ಶಾ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಅಕಾಡೆಮಿ ನೀಡುವಂಥ ಪ್ರಶಸ್ತಿಗೆ ಕೆ ಜಿ ನಾಗಪ್ಪ ರಾಜನ್ ಅನುಶ್ರೇಣಿ ಯಜಮಾನಿಕೆ ಎಂಬ ವಿಮರ್ಶಾತ್ಮಕ ಸಂಕಲನಕ್ಕೆ ನೀಡಲಾಗಿದೆ. ವಿಮರ್ಶಾ ವಲಯದಲ್ಲಿ ರೂಢಿಗತ ಪರಿಕಲ್ಪನೆಗಳನ್ನು ಭಗ್ನಗೊಳಿಸಿ ವಿಮರ್ಶಕರ ಎಂದೇ ಸಾಹಿತಿ ವಿದ್ಯಾರ್ಥಿಗಳ ಪರಿಚಿತರಾಗಿರುವ ನಾಗರಾಜಪ್ಪ ಅವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಲ್ಲೂರು ಗ್ರಾಮದ ಗಂಗಪ್ಪ ಮತ್ತು ಲಕ್ಕಮ್ಮನವರ ಪುತ್ರರಾಗಿದ್ದಾರೆ. ಸಿದ್ಧಗಂಗಾ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಮತ್ತು ಮುಖ್ಯಸ್ಥರಾಗಿ ಪ್ರಿನ್ಸಿಪಲ್ ಆಗಿ ಸುಮಾರು 30 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದವರಾಗಿದ್ದಾರೆ. ಹಾಗಾದರೆ 2018 ಕರ್ನಾಟಕದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯಾರಿಗೆ ದೊರಕಿದೆ ಅಂದರೆ ಕೆ ಜಿ ನಾಗರಾಜಪ್ಪ. ಇವರು ಯಾವ ಕೃತಿಗೆ ಅಂದರೆ ಅಣುಶ್ರೇಣಿ ಯಜಮಾನಿಕೆ ಎಂಬ ಕೃತಿಗೆ, ವಿಮರ್ಶಾತ್ಮಕ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ನಂತರ ರಾಜ್ಯದ ಸ್ನೂಕರ್ ಚಾಂಪಿಯನ್ ವಿದ್ಯಾ ಪಿಳ್ಳೆ. ಭಾರತದ ಸ್ನೂಕರ್ ಆಟಗಾರ್ತಿ ವಿದ್ಯಾ ಪಿಳ್ಳೆ ಗುರುವಾರ ನಡೆದ ರಾಜ್ಯ ರ್ಯಾಂಕಿಂಗ್ ಸ್ನೂಕರ್ ಚಾಂಪಿಯನ್ ಟೂರ್ನಿಯಲ್ಲಿ ಪಟ್ಟಗರಿಸಿದ್ದಾರೆ. 1978 ನವೆಂಬರ್ 26 ತಿರುಚಿಯಲ್ಲಿ ಜನಿಸಿದ ವಿದ್ಯಾ 2011 ವಾಸ್ತುಶಿಲ್ಪಿ ಎಂ ಸಿ ತಿಲಕರಾಜನ್ ಜೊತೆ ವಿವಾಹ ಆದರು. ಬೆಂಗಳೂರಿನಲ್ಲಿ ಇವರು ನೆಲೆಸಿದ್ದಾರೆ. ಹಾಗಾದರೆ ಇವರು ರಾಜ್ಯ ಸ್ನೂಕರ್ ಚಾಂಪಿಯನ್ ಆಗಿ ಫಾರ್ಮ್ ಇದ್ದಾರೆ. ರಾಜ್ಯ ರ್ಯಾಂಕಿಂಗ್ ಸ್ನೂಕರ್ ಟೂರ್ನಿಯಲ್ಲಿ ಚಾಂಪಿಯನ್ಶಿಪ್ ಪಟ್ಟವನ್ನು ವಿದ್ಯಾ ಪಿಳ್ಳೆಯವರು ಪಡೆದುಕೊಂಡಿದ್ದಾರೆ. ಇದು ಮುಖ್ಯವಾದಂಥ ವಿಚಾರ ವ್ಯಕ್ತಿ ವಿಶೇಷದಲ್ಲಿ. ಹಾಗಾದರೆ ಇಲ್ಲಿ ಕೇಳಬಂತ ಪ್ರಶ್ನೆ, ಇತ್ತೀಚೆಗೆ ರಾಜ್ಯ ಸ್ನೂಕರ್ ಪ್ರಶಸ್ತಿಯಲ್ಲಿ ಅಥವಾ ಆಟದಲ್ಲಿ ಅಥವಾ ಟೂರ್ನಿಯಲ್ಲಿ ಪ್ರಶಸ್ತಿ ಗೆದ್ದುಕೊಂಡಂಥ ಮಹಿಳೆ ಯಾರು ಅಂತ ಕೇಳ್ತಾರೆ. ಭಾರತದ ಸ್ನೂಕರ್ ಆಟಗಾರ್ತಿ ವಿದ್ಯಾ ಪಿಳ್ಳೆ ಅಂತ ನೀವು ಉತ್ತರಿಸಬೇಕಾಗ್ತದೆ. ವೆಂಕಟಸುಬ್ಬಯ್ಯ ಮತ್ತು ನಾಗರಾಜಪ್ಪ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕರ್ನಾಟಕದಲ್ಲಿ 2 ಹಿರಿಯ ಸಾಹಿತಿಗಳಿಗೆ ನೀಡಲಾಗಿದೆ. ಮೊದಲನೇದಾಗಿ ಕೆ ಜಿ ನಾಗಪ್ಪ ರಾಜಪ್ಪ ಅವರು ಚಿಂತನಶೀಲ ಮತ್ತು ಬರಹ ಮಾಲಿಕೆ ಅನುಶ್ರೇಣಿ ಯಜಮಾನಿಕೆ ಮೇಲೆ ಹೇಳಿರುವಂತೆ ವಿಮರ್ಶಾತ್ಮಕತೆಗೆ 18 ಮತ್ತು 19ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ. ಹಾಗೆ ಹಿರಿಯ ಲೇಖಕ ಭಾಷಾಶಾಸ್ತ್ರಜ್ಞ ಜಿ ಎಸ್ ವೆಂಕಟಸುಬ್ಬಯ್ಯ ಅವರಿಗೆ ನೀಡಲಾಗಿದೆ. ಒಟ್ಟು 2 ಲೇಖಕರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ ಕರ್ನಾಟಕದಲ್ಲಿ. ಹಾಗೆ ಭಾಷಾಶಾಸ್ತ್ರಜ್ಞ ಜಿ ಎಸ್ ವೆಂಕಟಸುಬ್ಬಯ್ಯ ಅವರು ದಕ್ಷಿಣ ಭಾರತ ವಿಭಾಗಕ್ಕೆ ನೀಡಲಾಗುವ ಭಾಷಾ ಸನ್ಮಾನ್ ಪುರಸ್ಕಾರಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಜಿ ಎಸ್ ನಾಗರಾಜಪ್ಪ ಅವರಿಗೆ ಇವರಿಗೆ ಭಾಷಾ ಸನ್ಮಾನ್ ಪುರಸ್ಕಾರಕ್ಕೆ ಪಾತ್ರರಾಗಿದ್ದಾರೆ. ಇದು ತಲಾ 1,00,000 ಹಾಗೂ ಸ್ಮರಣಿಕೆ ಒಳಗೊಂಡಿದೆ. ಒಟ್ಟು 24 ಭಾಷೆಗಳ ಕೃತಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಇದನ್ನು
ಜನವರಿ 29 ದೆಹಲಿಯಲ್ಲಿ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಹಾಗೆ ಬೆಂಗಳೂರಿನಲ್ಲಿ ಅಕಾಡೆಮಿ ಕಟ್ಟಡ ನಿರ್ಮಿಸಲು ಕೇಂದ್ರ ಕಚೇರಿಯನ್ನು ಬೆಂಗಳೂರಿನಲ್ಲಿ ತೆರಲು ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ. ಈಗ ಹಾಗಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ನಾಗರಾಜಪ್ಪ ಅವರು, ಇವರ ಕೃತಿ ಅನುಶ್ರೇಣಿ ಯಜಮಾನಿಕೆ, ಹಾಗೆ ಭಾಷಾ ಸನ್ಮಾನ್ ಪ್ರಶಸ್ತಿಗೆ ಪುರಸ್ಕಾರರಾದವರು ಜಿ ಎಸ್ ವೆಂಕಟಸುಬ್ಬಯ್ಯ ಮತ್ತು ನಾಗರಾಜಪ್ಪ ಇದರಲ್ಲಿ ಮುಖ್ಯವಾದಂಥ ವ್ಯಕ್ತಿಗಳು. ವೇಗವಾಗಿ ಬೆಳೆಯುತ್ತಿರುವಂತಹ ದೇಶಗಳಲ್ಲಿ ಬೆಂಗಳೂರಿಗೆ ಟಾಪ್ 3 ಸ್ಥಾನವನ್ನು ನೀಡಿದೆ. ಪ್ರಪಂಚದಲ್ಲೇ ವೇಗವಾಗಿ ಬೆಳೆಯುವಂಥ ದೇಶಗಳಿವು. ಪ್ರಪಂಚದಲ್ಲೇ ವೇಗವಾಗಿ ಬೆಳೆಯುವ 10 ಪಟ್ಟಿಯಲ್ಲಿ ಬೆಂಗಳೂರು 3ನೇ ಸ್ಥಾನದಲ್ಲಿದೆ, ಆಗ್ರಾ 2ನೇ ಸ್ಥಾನ. 2019 35ರ ತನಕ ಈ ನಗರಗಳು ವೇಗವಾಗಿ ಬೆಳೆಯಲಿವೆ ಅಂತ ಒಂದು ಸಮೀಕ್ಷೆ ನೀಡಲಾಗಿದೆ. ಹಾಗಾದರೆ ಮೊದಲನೇ ಸ್ಥಾನ ಸೂರತ್ಗೆ ನೀಡಲಾಗಿದೆ. ಸೂರತ್, ಆಗ್ರಾ ಮತ್ತು ಬೆಂಗಳೂರು ಆಕ್ಸ್ಫರ್ಡ್ ಎಕನಾಮಿಕ್ಸ್ ಪ್ರಕಟಿಸಿರುವ ವೇಗವಾಗಿ ಬೆಳೆಯುತ್ತಿರುವಂಥ ವಿಶ್ವದಲ್ಲೇ ವೇಗವಾಗಿ ಬೆಳೆಯಿರುವಂಥ ನಗರ ಪ್ರಥಮ ಬೆಂಗಳೂರು, ದ್ವಿತೀಯ ಸೂರತ್, ದ್ವಿತೀಯ ಆಗ್ರಾ, ಮೊದಲನೇ ಸ್ಥಾನ ಸೂರತ್, ದ್ವಿತೀಯ ಆಗ್ರಾ ಮತ್ತು ತೃತೀಯ ಸ್ಥಾನದಲ್ಲಿ ಬೆಂಗಳೂರು ಇದೆ. ಆತ್ಮೀಯರೇ, ಕೇಂದ್ರ ಸಾಹಿತ್ಯ ಅಕಾಡೆಮಿ ನಾಗರಾಜಪ್ಪ ಮತ್ತು ಸುಬ್ರಹ್ಮಣ್ಯಂ ಅವರಿಗೆ ನೀಡಲಾಗಿದೆ. ಇದು ಸರಸ್ವತಿ ಸನ್ಮಾನ್ ಸುಬ್ರಹ್ಮಣ್ಯ ಅವರಿಗೆ, ನಾಗರಾಜಪ್ಪ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ನೀಡಲಾಗಿದೆ. ಹಾಗಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಗ್ಗೆ ನೀವು ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೋಬೇಕು. ದೇಶದ 24 ಭಾಷೆಗಳ ಕೃತಿಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯು 2018 ಸಾಲಿನಲ್ಲಿ ಘೋಷಿಸಲಾಗಿದೆ. 2018 ಸಾಲಿನಲ್ಲಿ 24 ಭಾಷೆಗೆ 7 ಕವನ ಸಂಕಲನ, 6 ಕಾದಂಬರಿ, 6 ಸಣ್ಣ ಕಥೆ ಸಂಗ್ರಹ, 3 ಸಾಹಿತ್ಯ ವಿಮರ್ಶೆ ಮತ್ತು 2 ಪ್ರಬಂಧ ಸಂಗ್ರಹ ಪ್ರಶಸ್ತಿಯನ್ನು ಭಾಜನವಾಗಿದೆ. ಈ ಹಿನ್ನೆಲೆಯಲ್ಲಿ ಅಕಾಡೆಮಿ ಪ್ರಶಸ್ತಿಯೇ ನೀಡಲಾಗುತ್ತದೆ. ಹಾಗಾದರೆ ಈ ಅಕಾಡೆಮಿ ಪ್ರಶಸ್ತಿಯ ಬಗ್ಗೆ ನೋಡೋದಾದರೆ, ಮುಖ್ಯವಾಗಿ ಅಕಾಡೆಮಿ ಪ್ರಶಸ್ತಿಯನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಡೆಯುವ ಸ್ವಾಯತ್ತ ಸಂಸ್ಥೆಯಾಗಿದೆ. ಪ್ರತಿ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯುನ್ನತ ಕೃಷಿ ಮಾಹಿತಿ ಮಾಡಿದ ಸಾಹಿತಿಗಳಿಗೆ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇದು 1954 ಇದನ್ನು ಸ್ಥಾಪಿಸಲಾಯಿತು. ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನು ಯಾವಾಗ ಸ್ಥಾಪಿಸಲಾಗಿತ್ತು ಅಂತ ಪ್ರಶ್ನೆ ರೇಸ್ ಆಗ್ತದೆ. 1954 2018 ಎಷ್ಟು ಭಾಷೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ನೀಡಲಾಗಿದೆ ಅಂತ ಕೇಳ್ತಾರೆ. 24 ಭಾಷೆಗಳಲ್ಲಿ ನೀಡಲಾಗಿದೆ. ಕರ್ನಾಟಕದಲ್ಲಿ ಯಾರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ನೀಡಲಾಗಿದೆ ಅಂತ ಪ್ರಶ್ನೆ ಕೇಳ್ತಾರೆ, ಅದು ನಾಗರಾಜಪ್ಪ ಅವರಿಗೆ. ಸನ್ಮಾನ, ಸರಸ್ವತಿ ಸನ್ಮಾನವನ್ನು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದರೆ ಸುಬ್ರಹ್ಮಣ್ಯ ಅವರಿಗೆ ಅಂತ ನೀವು ತಿಳ್ಕೋಬೇಕು. ಹಾಗಾದರೆ 1955 ಸಾಹಿತ್ಯದಲ್ಲಿ ಉತ್ತಮ ಕೃಷಿ ಮಾಡಿದ ಸಾಹಿತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಹಾಗಾದರೆ ಈ ಪ್ರಶಸ್ತಿಯನ್ನು ನೋಡಿದರೆ ವಿಜೇತರಿಗೆ 100,000 ನಗದು ಹಾಗೂ ಪ್ರಶಸ್ತಿ ಫಲಕವನ್ನು ನೀಡಲಾಗುತ್ತದೆ. ಅಕಾಡೆಮಿ ನೀಡುವ ಫಲಕವು ಖ್ಯಾತ ಚಿತ್ರ ನಿರ್ಮಾಪಕ ಸತ್ಯಜಿತ್ ರೇ ವಿನ್ಯಾಸ ಮಾಡಿದ್ದಾರೆ. ಇದನ್ನು ಮುನ್ನ ಫಲಕವನ್ನು ಅಮೃತ ಶಿಲೆಯಿಂದ ನಿರ್ಮಿಸಲಾಗಿತ್ತು, ಆದರೆ ಆ ಫಲಕ ತುಂಬ ಭಾರವಾಗಿದ್ದರಿಂದ ನಂತರ ಅದನ್ನು ಬದಲಾಯಿಸಲಾಯಿತು. ಇತ್ತೀಚಿನ ಸುದ್ದಿಗಳಲ್ಲಿ ಬ್ಯಾಂಕ್ ವಿಲೀನದ ಮುಂದಿರುವ ಸವಾಲುಗಳು, ಯಾವ್ಯಾವ ಬ್ಯಾಂಕ್ಗಳು ವಿಲೀನವಾಗ್ತದೆ ಅಂತ ನೀವು ನೋಡೋದಾದರೆ, ಬ್ಯಾಂಕ್ ಆಫ್ ಬರೋಡಾ, ವಿಜಯ ಬ್ಯಾಂಕ್, ಡೆನಾ ಬ್ಯಾಂಕ್ ಇವುಗಳು ವಿಲೀನ ಮಾಡಲು ಸರ್ಕಾರ ಒಂದು ಕಾರ್ಯರೂಪವನ್ನು ನಿರ್ಮಿಸ್ತಾ ಇದೆ. ಬ್ಯಾಂಕ್ ಆಫ್ ಬರೋಡಾ, ಡೆನಾ ಬ್ಯಾಂಕ್ ಮತ್ತು ವಿಜಯ ಬ್ಯಾಂಕ್ಗಳು ಆರ್ಥಿಕ ಸಂಕಷ್ಟಕ್ಕೆ ಉಂಟಾದ್ದರಿಂದ ಬ್ಯಾಲೆನ್ಸ್ ಶೀಟ್ ಇದರಲ್ಲಿ ಮೇಂಟೈನ್ ಆಗದೇ ಇರುವುದರಿಂದ ಇದನ್ನು ವಿಲೀನ ಮಾಡಲು ತಯಾರಿಯನ್ನು ನಡೆಸಲಾಗಿದೆ. ನೆನ್ಪಿಟ್ಕೊಳ್ಳಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಂತಹ ಅಥವಾ ನಾಗರಾಜಪ್ಪ ಅವರ ಬಗ್ಗೆ ತಿಳ್ಕೊಂಡ್ರಿ. ಈಗ ಜಿ ವೆಂಕಟಸುಬ್ಬಯ್ಯ ಅವರ ಬಗ್ಗೆ ತಿಳ್ಕೊಳ್ಳುವ. ಕನ್ನಡದ ಖ್ಯಾತ ಭಾಷಾ ಸತಾಯುಷಿ ಜಿ ವೆಂಕಟಸುಬ್ಬಯ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿ 2017 ಸಾಲಿನ ಭಾಷಾ ಸನ್ಮಾನ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 1913 ಶ್ರೀರಂಗಪಟ್ಟಣದ ಗಂಜಾಂನಲ್ಲಿ ಜನಿಸಿದ ವೆಂಕಟಸುಬ್ಬಯ್ಯ ಕನ್ನಡದ ನಿಘಂಟು, ಪ್ರಾಚೀನ ಸಾಹಿತ್ಯದ ಅಧ್ಯಯನ, ಅನುವಾದ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಗೋ ಕನ್ನಡ ಎನ್ನುವ ಸಾಮಾಜಿಕ ನಿಘಂಟಿನ ಮೂಲಕ ಕನ್ನಡ ಪದಗಳ ಬಳಕೆಯನ್ನು ನೀಡಿರುವಂಥ ಮುಖ್ಯವಾದಂಥ ವ್ಯಕ್ತಿಗಳಾಗಿದ್ದಾರೆ. ನಾಗರಿಕ ವಿಮಾನಯಾನ ದಿನ,
ನಾಗರಿಕ ವಿಮಾನಯಾನ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ 7ರಂದು ಆಚರಿಸಲಾಗುತ್ತದೆ. ಜಾಗತಿಕ ಆರ್ಥಿಕ ಅಭಿವೃದ್ಧಿ ಹಾಗೂ ಸಾಂಸ್ಕೃತಿಕ ವಿನಿಮಯಕ್ಕೆ ನಾಗರಿಕ ವಿಮಾನಯಾನ ದಿನವನ್ನು ನೀಡುತ್ತಿರುವ ಕೊಡುಗೆ ಮಾಹಿತಿಯನ್ನು ಸಾಮಾನ್ಯರಿಗೆ ತಲುಪುವಂತೆ ಮಾಡಲು ಪ್ರತಿ ವರ್ಷ ಡಿಸೆಂಬರ್ 7ರಂದು ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ದಿನವೆಂದು ಘೋಷಿಸಲಾಗುತ್ತದೆ. ಹಾಗಾದರೆ ಪ್ರತಿ ವರ್ಷಗಳಿಗೊಮ್ಮೆ ICO ವಿಮಾನಯಾನ ದಿನಾಚರಣೆ ಘೋಷವಾಕ್ಯ ನೀಡಲಿದ್ದು, ವರ್ಕಿಂಗ್ ಟುಗೆದರ್ ಎನ್ಶ್ಯೂರ್ ನೋ ಕಂಟ್ರಿ ಲೆಫ್ಟ್ ಬಿಹೈಂಡ್ 2015 to 2018 ವರೆಗೂ ಈ ಸ್ಲೋಗನ್ ಅನ್ನು ಮೇಂಟೈನ್ ಮಾಡಲಾಗುತ್ತದೆ. ವರ್ಕಿಂಗ್ ಟುಗೆದರ್ ಟು ಎನ್ಶ್ಯೂರ್ ನೋ ಎಂಟ್ರಿ ಲೆಫ್ಟ್ ಬಿಹೈಂಡ್ 2015 and 2018 ವರೆಗೂ ಈ ಘೋಷವಾಕ್ಯವನ್ನು ನೀಡಲಾಗುತ್ತದೆ. ಹಾಗಾದರೆ ನಾಗರಿಕ ವಿಮಾನಯಾನದ ದಿನ ಡಿಸೆಂಬರ್ 7 ಮತ್ತು ನೌಕಾಪಡೆ ವಾಯುಪಡೆ ಇದರ ಧ್ವಜ ದಿನವನ್ನು ಕೂಡ ಡಿಸೆಂಬರ್ 7ರಂದು ಆಚರಿಸಲಾಗುತ್ತದೆ. ನಂತರ ಸುದ್ದಿ, ಹೈಸಿಕ್ನಿಂದ ಬಂತು ಚಿತ್ರ. ನವೆಂಬರ್ 20ರಂದು ಉಡಾಯಿಸಲಾದ ಭೂ ಪರಿವೀಕ್ಷಣಾ ಉಪಗ್ರಹ ಹೈಸಿಸ್ ಮೊದಲ ಚಿತ್ರವನ್ನು ಕಳಿಸಿದ್ದು, ಇದರಲ್ಲಿ ಗುಜರಾತ್ನ ಲಖ್ಪತ್ ಪ್ರದೇಶವು ದಾಖಲಾಗಿದೆ. ಇದೊಂದು ಮುಖ್ಯವಾದಂಥ ವಿಷಯ. ದಿಲ್ಲಿ ಸರ್ಕಾರಕ್ಕೆ ದಂಡವನ್ನು ವಿಧಿಸಲಾಗಿದೆ. ರಾಜಧಾನಿ ಮಾಲಿನ್ಯವನ್ನು ತಡೆಯಲು ವಿಫಲವಾದರಿಂದ ಅಲ್ಲಿಯ ಹೈಕೋರ್ಟ್ 25 ಕೋಟಿ ರೂಪಾಯಿಗಳ ಮೊತ್ತವನ್ನು ದಂಡ ರೂಪದಲ್ಲಿ ಅಧಿಕಾರಿಗಳ ಸಂಬಳದಲ್ಲಿ ಇದನ್ನು ವಸೂಲಿ ಮಾಡಲು ನಿರ್ದೇಶನವನ್ನು ನೀಡಿದೆ. ಹಾಗಾದರೆ ಇತ್ತೀಚೆಗೆ ವಾಯುಮಾಲಿನ್ಯ ತಡೆಗೆ ದಂಡವನ್ನು ಪಡೆದುಕೊಂಡಂಥ ದಂಡವನ್ನು ವಿಧಿಸಿಕೊಂಡಂಥ ರಾಜ್ಯ ಯಾವುದು ಅಂತ ಕೇಳಿದರೆ ಅದು ದೆಹಲಿ ಅಂತ ನೀವು ಉತ್ತರಿಸಬೇಕು. ಆತ್ಮೀಯರೆ, ಇದು ಡಿಸೆಂಬರ್ 5, ಡಿಸೆಂಬರ್ 6, ಡಿಸೆಂಬರ್ 7 ಮತ್ತು ಡಿಸೆಂಬರ್ 8ರ ಪ್ರಚಲಿತ ಘಟನೆಗಳು. ಇವು ಬಹುಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಂಥ ಪ್ರಶ್ನೆಗಳಾಗಿವೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇರಿ. ಧನ್ಯವಾದಗಳು.